ಕಮಿಷನರ್ ಆಫೀಸ್ ಎದುರಿಗೆ ನೆಹರು ಮೈದಾನ ಅಂತಿದೆ. ಆ ನೆಹರು ಮೈದಾನದಲ್ಲಿ ಮಧ್ಯಾಹ್ನ ಸುಮಾರು ಮೂರುವರೆ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಓಡಿಸ್ಕೊಂಡು ಹೋಗ್ತಿರೋವಂಥದ್ದು ಗಮನಕ್ಕೆ ಬಂತು. ಅಲ್ಲಿ ನಾವು ಕೂಡ ಎಲ್ಲ ಕೆಳಗಡೆ ಗಾಡಿ ಹತ್ರ ನಿಂತಿದ್ವಿ. ಆ ಸಂದರ್ಭದಲ್ಲಿ ಯಾಕೆ ಓಡೋಗ್ತಾ ಇದ್ದಾರೆ ಅಂತ ನಮ್ಮ ಸಿಬ್ಬಂದಿಗಳು ಇಮಿಡಿಯೇಟಾಗಿ ಅಲ್ಲಿ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋದರು. ಯಾಕೆಂದರೆ ವೈಯಕ್ತಿಕ ವೈಷಮ್ಯಗಳ ಹಿನ್ನೆಲೆಯಲ್ಲಿ ಏನಾದರೂ ವೆಪನ್ ಇಟ್ಕೊಂಡು ಮರ್ಡರ್ ಮಾಡುವಂಥದ್ದು, ಚಾಕು ಚುಚ್ಚುವಂಥದ್ದು ಈ ಥರದ್ದು ಏನಾದರೂ ಸಾಧ್ಯತೆ ಇದೆಯಾ ಅನ್ನೋವಂಥ ರೀತಿಯಲ್ಲಿ ಅಲ್ಲಿ ವಾತಾವರಣ ಕಾಣ್ತು ನೋಡಲಿಕ್ಕೆ. ಯಾಕಂದರೆ ಸಾರ್ವಜನಿಕರು ಕೂಡ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಅಲ್ಲಿ ವಾಹನಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಆದವು. ಜನ ಓಡೋಗ್ತಿ ಇವರಿಬ್ಬರು ಓಡೋಗ್ತಿರೋವಂಥದ್ದು ಭಾಳ ಒಂಥರ ಭಯಾನಕವಾಗಿ ಇತ್ತು. ಸೊ ಇಮಿಡಿಯೇಟಾಗಿ ಅವ್ರನ್ನ ಚೇಸ್ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳು ಒಂದು ಮೂರ್ನಾಲ್ಕು ಜನ ಇದ್ದಂಥವ್ರು ಮತ್ತು ಅಲ್ಲಿ ಫೀಲ್ಡಲ್ಲಿದ್ದಂಥ ಒಬ್ಬರಿಬ್ಬರು ಸೇರಿಕೊಂಡು ಅವ್ರನ್ನ ಒಬ್ಬನ್ನ ವಶಕ್ಕೆ ತೊಗೊಂಡ್ರು. ಒಬ್ಬನ್ನ ವಶಕ್ಕೆ ತೊಗೊಂಡು ಇನ್ನೊಬ್ಬ ಯಾರು ಹಿಂದೆ ಓಡೋಗ್ತಾ ಇದ್ದ ಅವನು ಆ್ಯಕ್ಚುಲಿ ವಿಕ್ಟಿಮ್ ಅಂದರೆ ಆ ನೆಹರು ಮೈದಾನದಲ್ಲಿ ಇವನು ಪ್ರೇಮ್ ನಾರಾಯಣ ಯೋಗಿ ಅಂತ, ಇವನು ರಾಜಸ್ಥಾನ ಡೋಲ್ಪುರದಿಂದ ಇಲ್ಲಿ ಬಂದುಬಿಟ್ಟು ಟೈಲ್ಸ್ ಕೆಲಸ ಮತ್ತು ಗಾರೆ ಕೆಲಸ ಇದನ್ನೆಲ್ಲ ಮಾಡ್ತಾನೆ. ಮತ್ತು ಬೆಳಗಿನ ಸಮಯದಲ್ಲಿ ಮಧ್ಯ ಸ್ವಲ್ಪ ಬ್ರೇಕ್ ಇದ್ದಾಗ ಅಲ್ಲಿ ನೆಹರು ಮೈದಾನದಲ್ಲಿ ಊಟ ಮಾಡಿಕೊಂಡು ಅಲ್ಲೇ ರೆಸ್ಟ್ ಮಾಡೋವಂಥದ್ದು ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವ್ನು ಮೊಬೈಲನ್ನು ಕಿತ್ಕೊಂಡು ಹೋಗಿದ್ದು ಇವನು ಆರೋಪಿ. ಸೊ ಈ ಆರೋಪಿಯನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇದೊಂದು ಸ್ಮಾಲ್ ಗ್ಯಾಂಗ್ ಇರುವಂಥದ್ದು ಡಿಸ್ಕ್ಲೋಸ್ ಆಯಿತು. ಅದರಲ್ಲಿರುವಂಥ ಇನ್ನೊಬ್ಬ ಆರೋಪಿಯನ್ನು ಕೂಡ ನಂತರದಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಒಟ್ಟು ಈ ಪ್ರೇಮ್ ನಾರಾಯಣ ಯೋಗಿ ಅನ್ನೋ ಒಂದು ಮೊಬೈಲು ರಿಕವರಿ ಆಗಿದೆ. ಅದರ ಜೊತೆಗೆ ಇಬ್ಬರು ಆರೋಪಿಗಳು, ಹರೀಶ್ ಪೂಜಾರಿ ಅಂತ ಇವನು ನೀರ್ಮಾರ್ಗ ಅಲ್ಲಿ ಏರಿಯಾದವನು, ಮತ್ತು ಇನ್ನೊಬ್ಬ ಶಮಂತ್ ಅಂತ ಇವನು ಅತ್ತಾವರ ಮಂಗಳೂರು, ಇವರಿಬ್ಬರು ಇಲ್ಲೇ ಸ್ಥಳೀಯರು ಮಂಗಳೂರಿಗರು. ಇವ್ರದ್ದೊಂದು ನಾಲ್ಕೈದು ಜನರ ಒಂದು ಫ್ರೆಂಡ್ಸ್ ತಂಡ ಏನಿದೆ, ಇದೇ ರೀತಿ ಮಲ್ಕೊಂಡಿದ್ದಾಗ ಮೊಬೈಲು ಕಿತ್ಕೊಂಡು ಹೋಗುವಂಥದ್ದು, ಹಣ ಕಿತ್ಕೊಂಡು ಹೋಗುವಂಥದ್ದು, ಮತ್ತು ಜನಸಂದಣಿ ಕಡಿಮೆ ಇರುವಂಥ ಜಾಗದಲ್ಲಿ ವ್ಯಕ್ತಿಗಳಿಗೆ ವಾಹನಗಳಿಗೆ ಅಡ್ಡ ಹಾಕ್ಬಿಟ್ಟು ರಾಬರಿ ಮಾಡುವಂಥದ್ದು, ಈ ಎಲ್ಲ ಪ್ರವೃತ್ತಿ ಇವರಲ್ಲಿ ಇರುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಎರಡನೇ ಆರೋಪಿಯನ್ನು ಅರೆಸ್ಟ್ ಮಾಡಬೇಕಾದ್ರೆ ಇನ್ಸಿಡೆಂಟ್ ಆಗಿ ಒಂದು 10 ನಿಮಿಷದಲ್ಲೇ ಅವನು ಯಾರು ಒಬ್ಬ ಆರೋಪಿ ಮೊದಲು ಸಿಕ್ಕಿದ್ದ ಅವನ ಕಡೆಯಿಂದನೇ ಫೋನ್ ಮಾಡಿಸಿ ಇಂಥ ಕಡೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ನಮ್ಮವರು ಇಡೀಲಿಕ್ಕೆ ಹೋದಾಗ ನಮ್ಮ ಸಿಬ್ಬಂದಿ ASI ಇದ್ದಾರೆ ವರುಣ್ ಅಂತ ಅವ್ರನ್ನ ತಳ್ಳಿಬಿಟ್ಟು ಮತ್ತೆ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ನಂತರ ಮತ್ತೆ ಅವನ್ನ ಓಡಿಸ್ಕೊಂಡು ಹೋಗ್ಬಿಟ್ಟು ಒಂದು 50-100 ಮೀಟ್ರು ಅಷ್ಟು ದೂರದಲ್ಲಿ ವೇಗವಾಗಿ ಓಡೋಗಿ ಅವನ್ನ ಹಿಡ್ಕೊಂಡು ವಶಕ್ಕೆ ತೊಗೊಂಡ್ರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ವರುಣ್ ಅವನವ್ಗೆ ಸ್ವಲ್ಪ ಒಳಪೆಟ್ಟಾಗಿದೆ, ಅಂದರೆ ತಳ್ಳಿದಾಗ ನೆಲಕ್ಕೆ ಬಿದ್ದು ಸ್ವಲ್ಪ ಪೆಟ್ಟಾಗಿದೆ. ಮತ್ತು ಅಷ್ಟಾದರೂ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಯ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆ ಮೆರೆದ್ಬಿಟ್ಟು ಆ ಒಬ್ಬ ಆರೋಪಿ ಸಾಕ್ಬಿಡಿ ಸರ್.
एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें और लगातार अपडेट के लिए देखते रहिए एसएस न्यूज।